ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ನಾಳೆ ಫೈನಲ್ ಮಾಡುವ ಕುರಿತು ಸಭೆಯನ್ನ ನಡೆಸಲಿದೆ. ಈ ಹಿನ್ನೆಲೆ ಸಮುದಾಯವಾರು ಟಿಕೆಟ್ ಕೊಡಿ ಅಂತ ಫೈಟ್ ನಡೀತಾ ಇದೆ. ಇಂದು ಕ್ರೈಸ್ತ ಸಮುದಾಯದಿಂದ ಕೆಪಿಸಿಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ಕ್ರೈಸ್ತ ಸಮುದಾಯದ ಮುಖಂಡ ಅಗಸ್ಟಿನ್, ಕ್ರೈಸ್ತ ಸಮುದಾಯವು ಅಲ್ಪಸಂಖ್ಯಾತ ಸಮುದಾಯ, ಈ ಭಾಗದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ, ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ಸಿಕ್ತಿಲ್ಲ, ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರಿಗೆ ಅವಕಾಶ ಸಿಕ್ತಿದೆ, ಹಾಗಂತ ನಾವು ಮುಸ್ಲಿಮರ ವಿರೋಧಿಗಳಲ್ಲ, ನಮಗೂ ಹೆಚ್ಚಿನ ಅವಕಾಶ ಮಾಡಿಕೊಡಿ, ನಾವು ರಾಜ್ಯದಲ್ಲಿ ಕಡಿಮೆ ಪ್ರಮಾಣದಲ್ಲಿರಬಹುದು ಆದರೆ ನಮಗೂ ಅವಕಾಶ ಬೇಡವೇ, ಬೆಂಗಳೂರು ಕೇಂದ್ರದ ಟಿಕೆಟ್ ನಮಗೆ ಕೊಡಬೇಕು, ನಮ್ಮ ಸಮುದಾಯಕ್ಕೆ ಕೊಡಬೇಕು, ನಾವು ಈಗಾಗಲೇ ಆಯ್ಕೆ ಅಭ್ಯರ್ಥಿಯನ್ನ ಮಾಡಿದ್ದೇವೆ, ಭರತ್ ಬರ್ತಲೋಮ್ ಅಂತ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಆಗ್ರಹಿಸಿದ್ರು. ಮತ್ತೆ ಯಾವಾಗ ಸರ್ ಸಿಗುತ್ತೆ ನಮಗೆ? ನಮ್ಮ ಜೊತೆ ತೀರಾ ಬಡ ಹಿಂದುಳಿದವರು ಮತ್ತೆ ಅಲ್ಪಸಂಖ್ಯಾತರು ತೀರಾ ಬಡ ಸ್ಥಾನದಲ್ಲಿ ಇದ್ದೀವಿ ನಾವು. ಆದರೆ ಇವಾಗ ನಮಗೆ ಒಂದು ಅಧಿಕಾರ ಒಂದು ಸ್ಥಾನ ಕೊಟ್ಟರೆ, ಒಂದು ಒಳ್ಳೆಯ ಉನ್ನತವಾದ ಒಂದು ವ್ಯಕ್ತಿಗೆ ನಮ್ಗೆ ಕೊಟ್ಟರೆ ನಾವು ಕೇಳೋಕ್ಕೆ ನಮಗೂ ಕೂಡ ಒಂದು ಸಂತೋಷ ಇರುತ್ತೆ, ಮತ್ತು ನಮ್ಮ ಒಂದು ಸಹೋದರತ್ವ ಚೆನ್ನಾಗಿರುತ್ತೆ. ಸರ್, ಈ ಬಾರಿ ಎಂ ಪಿ ಸೀಟು ಕ್ರೈಸ್ತ ಸಮುದಾಯ 28 ಒಂದು ಸೀಟುಗಳಿದೆ ಒಟ್ಟಾಗಿ. ಆ 28ರಲ್ಲಿ ನಮ್ಮ ಸಮುದಾಯಕ್ಕೂ ಕೂಡ ಕ್ರೈಸ್ತ ಸಮುದಾಯಕ್ಕೆ ವಿಶೇಷವಾಗಿ ಒಂದು ಸ್ಥಾನಮಾನ ನೀವು ಕೊಡಲೇಬೇಕಂತೇಳಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡೋಕ್ಕೆ ಬಂದಿದ್ದೀವಿ ಸರ್. ದಯಮಾಡಿ ಕ್ರೈಸ್ತ ಸಮುದಾಯದವರು ಕೂಡ ಅವ್ರಿಗೂ ಕೂಡ ಒಂದು ಪ್ರೀತಿ ವಿಶ್ವಾಸ, ಈ ಒಂದು ರಾಜ್ಯದಲ್ಲಿ ಬದುಕೋ ಎಲ್ಲ ಅರ್ಹತೆಗಳು ನಮಗೂ ಕೂಡ ಇದೆ. ನಾವು ಅಧಿಕ ಇದೆ ಮನೆ ಕೂಗ್ಲಿ.